ನಮಸ್ಕಾರ, ನಾನು ಜ್ಯೋತಿ. ಇವತ್ತಿನ ವಿಡಿಯೋದಲ್ಲಿ ಗರ್ಭಧರಿಸಲು ತಯಾರಿದ್ದ ತಾಯಿಗೆ ಅಥವಾ ತಂದೆ ಆಗಲು ಬಯಸಿದ ವ್ಯಕ್ತಿಗೆ ಗರ್ಭಧಾರಣೆ ಸಮಯ ದಿನದಿಂದ ದಿನಕ್ಕೆ ಮುಂದೆ ಹೋದಾಗ ಮನಸ್ಸಲ್ಲಿ ಈ ಪ್ರಶ್ನೆ ಕೂಡ ಮೂಡಬಹುದು. ಅದೇನೆಂದರೆ, ಗರ್ಭಧರಿಸಲು ಎಷ್ಟು ಸಲ ಮತ್ತು ಯಾವಾಗ ಗಂಡ ಹೆಂಡತಿಯ ಮಿಲನ ಆಗಬೇಕು ಅಂತ. ಈ ರೀತಿಯ ಸಂದೇಹವನ್ನು ಯಾರ ಬಳಿಯೂ ಕೇಳೋಕ್ಕೆ ಮುಜುಗರ ಎನಿಸಿ ನಿಮ್ಮ ಪ್ರಶ್ನೆ ಆಗಿಯೇ ಉಳಿದ್ಬಿಡಬಹುದು ಅಲ್ವಾ? ಆದರೆ ಈ ಪ್ರಶ್ನೆಗೆ ಉತ್ತರವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ಮಾಹಿತಿಯುಕ್ತ ವಿಡಿಯೋವನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ವೇಣುಜ್ಯೋತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಒಂದು ಸರಳವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಒಬ್ಬ ಗಂಡಿನ ವೀರ್ಯ ಒಂದು ಹೆಣ್ಣಿನ ಗರ್ಭಾಶಯದ ಒಳಗೆ 3 ರಿಂದ 5 ದಿನಗಳ ತನಕ ಜೀವಂತವಾಗಿ ಇರುತ್ತದೆ. ಆದರೆ ಹೆಣ್ಣಿನಲ್ಲಿ ಉತ್ಪತ್ತಿ ಆಗುವ ಅಂಡಾಣು ಸಮಯ 18 ರಿಂದ 24 ತಾಸುಗಳು ಮಾತ್ರ. ಗಂಡಿನ ವೀರ್ಯವು ಹೆಣ್ಣಿನ ದೇಹ ಸೇರಿದಾಗ ಅಲ್ಲಿ ಅಂಡಾಣು ಬಿಡುಗಡೆ ಆಗಿದ್ದು ಎರಡೂ ಆರೋಗ್ಯವಾಗಿದ್ದರೆ ವೀರ್ಯ ಅಂಡಾಣುವಿಗೆ ಹೋಗಿ ಸೇರಿದರೆ ಆಗ ಅಲ್ಲಿ ಗರ್ಭಧಾರಣೆ ಆರಂಭ ಆಗುವುದು. ಒಮ್ಮೆ ಗಂಡ ಹೆಂಡತಿಯ ಮಿಲನದ ನಂತರ ಹೆಣ್ಣಿನ ದೇಹದಲ್ಲಿ ಅಂಡಾಣು ಉತ್ಪತ್ತಿ ಆಗದೇ ಇದ್ದರೆ ವೀರ್ಯವು 3 ರಿಂದ 4 ದಿನಗಳ ತನಕ ಕೂಡ ಕಾಯುತ್ತದೆ. ನಂತರ ಅದು ನಾಶವಾಗುತ್ತದೆ. ಒಮ್ಮೆ ಅಂಡಾಣು ಬಿಡುಗಡೆ ಆದಾಗ ವೀರ್ಯಾಣು ಬಂದು ಅದಕ್ಕೆ ಸೇರದೇ ಇದ್ದಾಗ ಅಂಡಾಣು ಕರಗಿ ರಕ್ತದ ರೂಪದಲ್ಲಿ ಹೆಣ್ಣಿಗೆ ಮಾಸಿಕ ಋತುಸ್ರಾವ ಮುಖಾಂತರ ಹೊರಗೆ ಬರುತ್ತದೆ. ಈ ಒಂದು ವಿಷಯ ಮೊದಲು ನಿಮಗೆ ತಿಳಿದಿರಲಿ. ಅಂದರೆ ಅಂಡಾಣು ಬಿಡುಗಡೆ ಸಮಯದಲ್ಲಿ ಗಂಡ ಹೆಂಡತಿ ಮಿಲನ ಆಗಬೇಕು. ಹಾಗಾದರೆ ಅಂಡಾಣು ಬಿಡುಗಡೆ ಯಾವ ಸಮಯದಲ್ಲಿ ಆಗುತ್ತದೆ ಎಂದು ತಿಳಿಯೋಣ. ಹೆಣ್ಣಿಗೆ ಮಾಸಿಕ ಋತುಸ್ರಾವ ಆದ 10 ದಿನಗಳ ನಂತರ ಮತ್ತು ಮುಂದೆ ಅದೇ ದಿನಕ್ಕೆ ಆಗುವ 10 ದಿನಗಳ ಒಳಗೆ ಅಂಡಾಣು ಬಿಡುಗಡೆ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಉದಾಹರಣೆಯಾಗಿ ಇಲ್ಲಿ ರೆಗ್ಯುಲರ್ ಪೀರಿಯಡ್ ಆಗುವ ಹೆಣ್ಣಿಗೆ 1ನೆಯ ತಾರೀಕಿನಂದು ಋತುಸ್ರಾವ ಆದರೆ 10ನೆಯ ತಾರೀಕಿಂದ 20ನೆಯ ತಾರೀಕಿನ ತನಕ ಅಂಡಾಣು ಬಿಡುಗಡೆ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಗಂಡ ಹೆಂಡತಿ ಮಿಲನ ಆದರೆ ಆಕೆ ಗರ್ಭಿಣಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇವಾಗ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಈ ಸಮಯದಲ್ಲಿ ಡೈಲಿ ಸೇರಬೇಕಾ ಅಥವಾ ಸೇರಿದರೆ ತೊಂದರೆ ಏನಾದರೂ ಆಗಬಹುದಾ ಅಂತ. ಇಲ್ಲಿ ನೀವು ನೈಸರ್ಗಿಕವಾಗಿ ತಾಯಿ ಅಥವಾ ತಂದೆ ಆಗಲು ಪ್ರಯತ್ನಿಸುತ್ತಿರುವಾಗ ಗಂಡನ ವೀರ್ಯಾಣು ಹೆಲ್ದಿ ಆಗಿದ್ದರೆ ದಿನಾಲು ಸೇರಿದರೆ ಗರ್ಭ ಧರಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಒಮ್ಮೆ ಕೆಲಸ, ಟೆನ್ಷನ್ನು, ಸ್ಟ್ರೆಸ್ ಕಾರಣದಿಂದ 1 ದಿನ ಬಿಟ್ಟು 1 ದಿನ ಕೂಡ ಸೇರಬಹುದು. ಈ ರೀತಿ ಮಾಡಿದಾಗ ಹೆಲ್ದಿ ವೀರ್ಯಾಣು ಅಂಡಾಣು ಸೇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇವಿಷ್ಟು ಮಾಹಿತಿ ನೈಸರ್ಗಿಕವಾಗಿ ಗರ್ಭಧರಿಸಲು ಪ್ರಯತ್ನ ಹಾಗೂ ಆಸೆ ಇರುವ ಗಂಡ ಹೆಂಡತಿ ತಿಳಿದಿರಬೇಕು. ಒಮ್ಮೆ ಈ ಸಮಯದಲ್ಲಿ ಪ್ರಯತ್ನ ಮಾಡಿ ಗರ್ಭಧರಿಸಲು ಸಾಧ್ಯ ಆಗದೇ ಇದ್ದಾಗ ನೀವು ಡಾಕ್ಟರ್ ಬಳಿ ಹೋಗಿ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ ಮಾರ್ಗ. ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸಿದ್ದೇನೆ. ಇನ್ನೂ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.